ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಗೈಸ್, ನೀವು ಭಾಳಷ್ಟು ಅಪ್ಲಿಕೇಶನ್ಸ್ಗಳಲ್ಲಿ ಲೋನ್ಗೋಸ್ಕರ ಅಪ್ಲೈ ಮಾಡಿರ್ತೀರಾ, ಆದರೆ ನಿಮಗೆ ಎಲ್ಲೂ ಕೂಡ ಲೋನ್ ಅನ್ನೋದು ಸಿಗ್ತಾ ಇರಲ್ಲ. ಸೊ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೋಸ್ಕರ ಒಂದು ಒಳ್ಳೆ ಲೋನ್ ಅಪ್ಲಿಕೇಶನ್ನ ತೊಗೊಂಬಂದಿದ್ದೀನಿ. ಈ ಒಂದು ಲೋನ್ ಅಪ್ಲಿಕೇಶನ್ನಿಂದ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡಿಂದನೇ ನೀವು ಅಪ್ಲೈ ಮಾಡಿಕೊಂಡು 2 ನಿಮಿಷದಲ್ಲೇ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಲೋನ್ ಅಮೌಂಟನ್ನು ತೊಗೊಬೋದು ಗೈಸ್. ಸೊ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಎಲ್ಲವನ್ನೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ ಒಂದು ಅಪ್ಲಿಕೇಶನ್ ಯಾವುದು, ಯಾವ ರೀತಿ ಅಪ್ಲೈ ಮಾಡ್ಕೊಬೇಕು, ಏನೆಲ್ಲ ಡಾಕ್ಯುಮೆಂಟ್ಸನ್ನು ಪ್ರೊವೈಡ್ ಮಾಡಬೇಕು, ಏನೆಲ್ಲ ಎಲಿಜಿಬಿಲಿಟಿ ಇದೆ, ಎಲ್ಲವನ್ನೂ ಕೂಡ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾನು ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ, ಮೊದಲಾಗಿ ನೀವು ನಮ್ಮ ವೀಡಿಯೋಸ್ಗಳನ್ನು ನೋಡ್ಬೋದು. ಸೊ ನಿಮಗೆ ಮೊದಲೇದಾಗಿ ಪ್ಲೇಸ್ಟೋರ್ ಮೇಲೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಆ ಒಂದು ಅಪ್ಲಿಕೇಶನ್ನ ಹೆಸರು mpokket ಅಂತ. ನೋಡಿ ಗೈಸ್, ಈ ಒಂದು ಅಪ್ಲಿಕೇಶನಿಂದನೇ ನೀವು ಪರ್ಸ್ನಲ್ ಲೋನನ್ನು ತೊಗೊಬೇಕಾಗಿರುತ್ತೆ. 30,000 ಪರ್ಸನಲ್ ಲೋನ್ ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ರೊವೈಡ್ ಮಾಡುತ್ತೆ. ಯಾವುದೇ ಒಂದು ಅಪ್ಲಿಕೇಶನಲ್ಲಿ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಬೇಕು ಅಂತ ಇದ್ದರೆ ಆ ಒಂದು ಅಪ್ಲಿಕೇಶನ್ ಬಗ್ಗೆ ನೀವು ಮೊದಲೇದಾಗಿ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ನೋಡ್ಬೋದು mpokket ಏನಿದೆ, ಇದು ಮೇನ್ಲಿ ಸ್ಟೂಡೆಂಟ್ಸ್ಗೋಸ್ಕರ ಮತ್ತು ಸ್ಯಾಲ್ರಿಡ್ ಪರ್ಸನ್ಸ್ ಯಾರಿರ್ತಾರೆ, ಯಾರ್ಯಾರೆಲ್ಲ ವರ್ಕ್ ಮಾಡ್ತಾರೆ, ಅವರಿಗೆ ಈ ಒಂದು ಅಪ್ಲಿಕೇಶನ್ನು ಇನ್ಸ್ಟಂಟಾಗಿ ಲೋನ್ ಕೊಡುತ್ತೆ ಗೈಸ್. ಓಕೆ, 30,000 ಲೋನ್ ಕೊಡುತ್ತೆ. ಇಲ್ಲಿ ಇಂಟ್ರೆಸ್ಟ್ ರೇಟ್ ಬಹಳ ಕಡಿಮೆ ಇರುತ್ತೆ, ಇದು ನೀವು ಮೈಂಡ್ನಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಓಕೆ, ನೋಡ್ಬೋದು ಈ ಒಂದು ಅಪ್ಲಿಕೇಶನ್ ಮೇಲೆ 4.2 ರೇಟಿಂಗ್ ಅನ್ನೋದು ಇದೆ, 400,000 ಜನ ಇಲ್ಲಿ ರಿವ್ಯೂಸ್ ಕೊಟ್ಟಿದ್ದಾರೆ ಗೈಸ್, ಇನ್ಸೇನ್ ಅಂತಲೇ ಹೇಳ್ಬೋದು. 1 crore ಡೌನ್ಲೋಡ್ಸ್ ಕೂಡ ಈ ಒಂದು ಅಪ್ಲಿಕೇಶನ್ ಆಗಿದೆ. ಸೊ ಅಬೌಟ್ ದಿಸ್ ಆ್ಯಪ್ನಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಯಾವುದೇ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಬೇಕಾದ್ರೆ ಅಬೌಟ್ ದಿಸ್ ಆ್ಯಪ್ನಲ್ಲಿ ಹೋಗಿ ನೀವು ನೋಡ್ಕೊಬೋದು, ಅದ್ರ ಬಗ್ಗೆ ಎಲ್ಲವನ್ನೂ ಕೂಡ ಮೆನ್ಷನ್ ಮಾಡಿರ್ತಾರೆ. ನೋಡ್ಬೋದು ಇನ್ಸ್ಟಂಟ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಆಗಿದ್ದು 30,000 ಲೋನ್ ಕೊಡುತ್ತೆ. RBI ರಿಜಿಸ್ಟರ್ಡ್ NBFC ಲೋನ್ ಆ್ಯಪ್ ಆಗಿದೆ ಗೈಸ್. ಓಕೆ, ಸೊ ಯಾವೆಲ್ಲ RBI ರಿಜಿಸ್ಟರ್ಡ್ ಆಗಿರುತ್ತೋ ಅವು ವ್ಯಾಲಿಡ್ ಅಂತ ಅರ್ಥ. ಓಕೆ, ಆ ಒಂದು ಅಪ್ಲಿಕೇಶನ್ ಬಿಟ್ಟು ಬೇರೆ ಅಪ್ಲಿಕೇಶನಲ್ಲಿ ನೀವು ತೊಗೊಳಕ್ಕೆ ಹೋಗಬಾರ್ದು. RBI NBFC ರಿಜಿಸ್ಟರ್ಡ್ ಅಪ್ಲಿಕೇಶನಲ್ಲಿ ಮಾತ್ರ ನೀವು ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಬೇಕು ಗೈಸ್. ಈ ಒಂದು ಚಾನಲಲ್ಲಿ ನಾನು RBI ರಿಜಿಸ್ಟರ್ಡ್ NBFC ಆ್ಯಪ್ನ ಬಗ್ಗೆ ನಾನು ಹೇಳೋದು. ಓಕೆ, ಸೊ ಈ ಒಂದು ಚಾನಲಲ್ಲಿ ಅಂಥ ವೀಡಿಯೋಸ್ಗಳನ್ನು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ನೋಡ್ಬೋದು ಲೋನ್ ಅಮೌಂಟ್ ಇದೆ, 500 ಹಿಡಿದು 30,000 ಲೋನ್ ಕೊಡ್ತಾರೆ ಗೈಸ್. ಇಲ್ಲಿ ಜಾಸ್ತಿನೇ ಕೊಡ್ತಾರೆ, ಇದು ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಇಂಟ್ರೆಸ್ಟ್ ರೇಟ್ ನೋಡ್ಬೋದು, 2%-6% ಪರ್ ಮಂತ್ ತೊಗೊತಾರೆ. 2-4 ತಿಂಗಳವರೆಗೆ ಲೋನ್ ಅನ್ನೋದು ಕೊಡ್ತಾರೆ, ಅಂದರೆ 61 ಹಿಡಿದು 120 ಲೋನ್ ಅನ್ನೋದು ಕೊಡ್ತಾರೆ. ಸೊ ಇದೊಂದು ಬೆಸ್ಟ್ ಆನ್ಲೈನ್ ಲೋನ್ ಅಪ್ಲಿಕೇಶನ್ ಆಗಿದೆ ಗೈಸ್, ನನಗೆ ಅನಿಸಿದಂಗೆ. ಹಾಗೆ ಇಲ್ಲಿ ನೋಡ್ಬೋದು mpokketಟು ಮೇನ್ಲಿ ಫಾರ್ ಸ್ಟೂಡೆಂಟ್ಸ್ಗೆ ಹಾಗೆ ಸ್ಯಾಲ್ರಿಡ್ ಪರ್ಸನ್ಸ್ಗೆ ಮಾತ್ರ ಲೋನ್ ಕೊಡುತ್ತೆ. ನೀವು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಇದು ನಿಮಗೆ ಅಲ್ಲ ಗೈಸ್. ಓಕೆ, ಸೆಲ್ಫ್ ಎಂಪ್ಲಾಯ್ಡ್ಗೆ ಇವರು ಕೊಡ್ತಾ ಇಲ್ಲ, ಓನ್ಲಿ ಸ್ಯಾಲ್ರಿಡ್ ಪರ್ಸನ್ ಆಗಿರಬೇಕು, ಎಂಪ್ಲಾಯ್ಸ್ ಆಗಿರಬೇಕು, ಇಲ್ಲ ಸ್ಟೂಡೆಂಟ್ ಆಗಿರಬೇಕು. ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ನೀವು ಇಲ್ಲಿ ನಿಮ್ಮ ಕಾಲೇಜ್ IDಯನ್ನು ಪ್ರೆಸೆಂಟ್ ಮಾಡಬೇಕಾಗುತ್ತೆ, ಅಂದರೆ ಅವ್ರಿಗೆ ತೋರಿಸ್ಬೇಕಾಗುತ್ತೆ. ಫೋಟೋ ಕೂಡ ಕೇಳ್ಬೋದು ಅವರು ನಿಮ್ಮ ಕಾಲೇಜ್ IDದು. ನೀವು 18 ಮೇಲ್ಪಟ್ಟಿಲ್ಲ ಅಂತಂದರೆ ನಿಮಗೆ ಕಾಲೇಜ್ IDಕೂಡ ಕೇಳ್ತಾರೆ. ಹಾಗೆ ಇಲ್ಲಿ ಸೈನಪ್ ಮಾಡ್ಕೊಳ್ಳೋದು ಬಹಳ ಈಸಿ ಇರುತ್ತೆ ಗೈಸ್. ಓಕೆ, ಸೊ ಸಿಂಪಲ್ಲಾಗಿ ನೀವು ಇಲ್ಲಿ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ, OTP ಬರುತ್ತೆ, OTP ಹಾಕ್ಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ಮೇಲ್ಗಡೆ ತೋರಿಸುತ್ತೆ ಅಪ್ಲೈ ಫಾರ್ ಲೋನ್ ಅಂತ, ಅಪ್ಲೈ ಫಾರ್ ಲೋನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ KYC ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಮೊದಲೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಕೇಳ್ತಾರೆ, ಆಧಾರ್ ಕಾರ್ಡ್ ಫೋಟೋ ಕೇಳ್ತಾರೆ, ಹಾಗೆ ನಂಬರ್ ಕೇಳ್ತಾರೆ, ಎಲ್ಲವನ್ನು ಹಾಕಿ ನೆಕ್ಸ್ಟು ಫಸ್ಟ್ ನೇಮ್, ಲಾಸ್ಟ್ ನೇಮು, ಹಾಗೆ ಫಾದರ್ ನೇಮ್ ಕೇಳ್ತಾರೆ, ಮದರ್ ನೇಮ್ ಕೇಳ್ತಾರೆ, ಹಾಗೆ ನಿಮ್ಮ ಪ್ರೊಫೆಷ್ನಲ್ ಡೀಟೇಲ್ಸ್ ಕೂಡ ಕೇಳ್ತಾರೆ. ನೀವು ಏನು ವರ್ಕ್ ಮಾಡ್ತೀರಾ, ನೀವು ಸ್ಟೂಡೆಂಟ್ ಇದ್ದೀರಾ, ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ಏನು ಓದ್ತಾ ಇದ್ದೀರಾ, ಎಲ್ಲವನ್ನೂ ಕೇಳ್ತಾರೆ. ನಿಮ್ಮ ಸೆಲ್ಫಿ ಕೇಳ್ತಾರೆ, ಪ್ಯಾನ್ ಕಾರ್ಡ್ ಕೇಳ್ತಾರೆ. ಪ್ಯಾನ್ ಕಾರ್ಡ್ನಲ್ಲಿರೋ ಹೆಸರನ್ನು ಮಾತ್ರ ಇಲ್ಲಿ ಹಾಕ್ಕೋಬೇಕು ಗೈಸ್. ಓಕೆ, ಯಾವುದಾದ್ರು ಹೆಸರು ಹಾಕೋಬೇಡಿ, ಪ್ಯಾನ್ ಕಾರ್ಡ್ನಲ್ಲಿ ಯಾವ ರೀತಿ ಇದನೋ ಅದೇ ರೀತಿ ಹಾಕಬೇಕು. ನೆಕ್ಸ್ಟ್ ಅಡ್ರೆಸ್ ಕೂಡ ಕೇಳ್ತಾರೆ, ಅಡ್ರೆಸ್ಸನ್ನು ಎಲ್ಲವನ್ನು ಫಿಲ್ ಮಾಡಿ ನೆಕ್ಸ್ಟ್ ಮಾಡಿದ ತಕ್ಷಣ ಬ್ಯಾಂಕ್ ಡೀಟೇಲ್ಸ್ ಕೂಡ ಕೇಳ್ತಾರೆ. ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈ ಒಂದು ಅಮೌಂಟನ್ನು ತೊಗೊಬೋದು. ಅವೇಲ್ ನೌ ಅಂತ ಬರುತ್ತೆ, ಅವೇಲ್ ನೌ ಮೇಲೆ ಕ್ಲಿಕ್ ಮಾಡಿದರೆ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ 2 ನಿಮಿಷದಲ್ಲಿ ಲೋನ್ ಅನ್ನೋದು ಬರುತ್ತೆ. ಸೊ ಯಾವ ರೀತಿ ಲೋನ್ ತೊಗೋಬೇಕು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಲಿಂಕ್ ನೋಡಲಿಕ್ಕೆ ಸಿಗುತ್ತೆ, ನೋಡ್ಕೊಬೋದು. ಓಕೆ, ಸೊ mpokket ವೀಡಿಯೋ ಆಲ್ರೆಡಿ ಮಾಡಿದ್ದೀನಿ, ನೋಡ್ಬೋದು. ಓಕೆ, ಸೊ ಈ ಕೀ ಫೀಚರ್ಸ್ ನೋಡ್ಬೋದು. ಇನ್ಸ್ಟಂಟಾಗಿ 30,000 ಲೋನ್ ಕೊಡುತ್ತೆ ಬ್ಯಾಂಕ್ ಅಕೌಂಟ್ಗೆ, Paytm ಅಕೌಂಟ್ಗೆ ಕೂಡ ಟ್ರಾನ್ಸ್ಫರ್ ಮಾಡುತ್ತೆ 2 ನಿಮಿಷದಲ್ಲಿ. ನಿಮ್ದೇನಾದರೂ Paytm ಬ್ಯಾಂಕ್ ಅಕೌಂಟ್ ಇತ್ತು ಅಂತಂದರೆ ಅಲ್ಲಿ ಕೂಡ ಇವರು ಕೊಡ್ತಾರೆ, ಯಾವುದೇ ಪ್ರಾಬ್ಲಮ್ ಇಲ್ಲ. 4 ಫ್ಲೆಕ್ಸಿಬಲ್ ರಿಪೇಮೆಂಟ್ಸ್ ಟೈಮ್ ಕೊಡ್ತಾರೆ.
ಹಾಗೆ ನೀವು ಅರ್ಲಿ ಕೂಡ ಪೇ ಮಾಡ್ಕೊಬೋದು. ಇವಾಗ 1-4 ಮಂತ್ಸಿಗೆ ತೊಗೊಂಡಿದ್ರೆ ಬೇಗನೆ ನೀವು ರೀಪೇಮೆಂಟ್ ಕೂಡ ಮಾಡ್ಕೊಬೋದು. ಹಂಗೆ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ರಿವಾರ್ಡ್ಸ್ ಕೂಡ ಕೊಡ್ತಾರೆ. ಸೊ ಬೆಸ್ಟ್ ಅಂತಲೇ ಹೇಳ್ಬೋದು. ರಿವಾರ್ಡ್ ಪಾಯಿಂಟ್ಸ್ ಸಿಗ್ತವೆ, ಆ ಪಾಯಿಂಟ್ಸಿಂದ ನೀವು ಫ್ರೀಯಾಗಿ ರಿಡೀಮ್ ಮಾಡ್ಕೊಬೋದು, ಆಮೇಲಿಂದ ನಿಮಗೆ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗುತ್ತೆ. ಸೊ ಅದು ಒಂದು ಬೆಸ್ಟ್ ಫೀಚರ್ ಇವ್ರದ್ದು. ನೆಕ್ಸ್ಟ್ ಪ್ರೊಸೆಸಿಂಗ್ ಫೀಸ್ ತೊಗೊತಾರೆ, ಎಷ್ಟು ತೊಗೊತಾರೆ ಅಂತಂದರೆ 34 ರೂಪಾಯಿಂದ ಹಿಡಿದು 203 ರೂಪಾಯಿವರೆಗೆ ಇಲ್ಲಿ ಪ್ರೊಸೆಸಿಂಗ್ ಫೀಸ್ ಅನ್ನೋದು ತೊಗೊತಾರೆ. ಪ್ಲಸ್ 18% GST ಕೂಡ ತೊಗೊತಾರೆ ಗೈಸ್, ಇದು ನೆನ್ಪಿಟ್ಕೊಳ್ಳಿ. ಮ್ಯಾಕ್ಸಿಮಮ್ APR 120% ಅನ್ನೋದು ಇರುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ರೇಟ್ ನೋಡ್ಬೋದು, 1%-6% ಮಾತ್ರ ಇರುತ್ತೆ. ಇದು ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಟೆನ್ಯೂರ್ ನೋಡ್ಬೋದು, 120 ಡೇಸ್ ಆಲ್ರೆಡಿ ಹೇಳ್ದ ಹಾಗೆ. ನೆಕ್ಸ್ಟು ಇಲ್ಲಿ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೀವೇನಾದರೂ 2,000 ಲೋನ್ ಅಮೌಂಟ್ ಅನ್ನೋದು ತೊಗೊಂಡ್ರೆ 3 ತಿಂಗಳವರೆಗೆ ಟೆನ್ಯೂರ್ ಅಂದರೆ ಟೈಮನ್ನು ತೊಗೊಂಡ್ರೆ ಇಂಟ್ರೆಸ್ಟ್ ರೇಟ್ ನೋಡ್ಬೋದು 2% ತೊಗೊತಾ ಇದ್ದಾರೆ. ನೆಕ್ಸ್ಟು ಪ್ರೊಸೆಸಿಂಗ್ ಫೀಸು 203 ರೂಪಾಯಿ ತೊಗೊಂಡ್ರೆ GST ಪ್ಲಸ್ ಪ್ರೊಸೆಸಿಂಗ್ ಫೀಸ್ 37 ರೂಪಾಯಿ ತೊಗೊಂಡಿದ್ದಾರೆ. ಸೊ ಇಲ್ಲಿ ಟೋಟಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂತಂದರೆ 120 ರೂಪಾಯಿ ಮಾತ್ರ ಆಗುತ್ತೆ. 2,000 ನಿಮ್ದೇನಾದರೂ ಲೋನ್ ಅಪ್ರೂವಲ್ ಆಯಿತು ಅಂತಂದರೆ 1760 ರೂಪಾಯಿ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಹಾಗೆ ನೀವು ರೀಪೇಮೆಂಟ್ ಎಷ್ಟು ಮಾಡಬೇಕು ಅಂತಂದರೆ ಇಂಟ್ರೆಸ್ಟ್ ಜೊತೆಗೆ 2,120 ರೂಪಾಯಿ ನೀವು ಒಳ್ಳೆ ರೀಪೇಮೆಂಟ್ ಮಾಡಬೇಕು ಗೈಸ್, ಇಷ್ಟು ಇರುತ್ತೆ. ಓಕೆ, ಸೊ ಇದು ಆಲ್ರೆಡಿ ಹೇಳ್ದಾಗೆ ಇದು RBI ರಿಜಿಸ್ಟರ್ಡ್ NBFC ಲೈಸೆನ್ಸ್ಡ್ ಹೊಂದಿದೆ ಗೈಸ್. ಓಕೆ, ಸೊ ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿದ್ದಾರೆ ಫಾರ್ ಸ್ಟೂಡೆಂಟ್ಸು. ಇಲ್ಲಿ ನೋಡ್ತಾ ಇರ್ಬೋದು mpokket ಪ್ರೊವೈಡ್ಸ್ ಲೋನ್ಸ್ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಕೂಡ ಇದೆ. ಸ್ಯಾಲ್ರಿಡ್ ಪ್ರೊಫೆಷ್ನಲ್ಸು, ಇಲ್ಲಿ 9,000 ನಿಮ್ಮ ಸ್ಯಾಲ್ರಿ ಇರಬೇಕಾಗುತ್ತೆ, 9,000 ಮೇಲ್ಪಟ್ಟು ನಿಮ್ಮ ಸ್ಯಾಲ್ರಿ ಇದ್ದರೆ ಮಾತ್ರ ನಿಮಗೆ ಇಲ್ಲಿ ಕೊಡ್ತಾರೆ ಗೈಸ್, ಇಲ್ಲ ಅಂತಂದರೆ ನೀವು ಎಲಿಜಿಬಲ್ ಆಗಲ್ಲ. ಬಟ್ ಆದರೂ ನೀವು ಇಲ್ಲಿ ಸ್ಯಾಲ್ರಿ ಸೆಕ್ಷನ್ನಲ್ಲಿ ಸ್ಯಾಲ್ರಿ ಹಾಕೋ ಮುಂದೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು. ನಿಮ್ಮದು 8,000 ಇತ್ತು ಅಂತಂದರೆ 10,000 ಕೂಡ ಹಾಕ್ಬೋದು, ನಿಮಗೆ ಸಿಕ್ಕರೆ ಸಿಗ್ಬೋದು ಗೈಸ್. ಸೊ ಅದನ್ನು ಹೇಳೋಕ್ಕೆ ಬರೋದಿಲ್ಲ. ಓಕೆ, ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂತಂದರೆ ನಿಮಗೆ ಸಿಗುತ್ತೆ, ಯಾವುದೇ ಪ್ರಾಬ್ಲಮ್ ಇರಲ್ಲ. ಓಕೆ, ಕೆಳಗಡೆ ನಿಮಗೆ ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ನೀವು ಸ್ಟೂಡೆಂಟ್ ಆಗಿದ್ದರೆ ಕಾಲೇಜ್ ID ಕೊಡಬೇಕು, 3 ಮಂತ್ಸ್ ಮಟ್ಟ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಕೇಳ್ತಾರೆ ನಿಮಗೆ. ಹಾಗೆ ಇಲ್ಲಿ ಸ್ಯಾಲ್ರಿ ಸ್ಲಿಪ್ ಕೂಡ ಕೇಳ್ತಾರೆ ನೀವೇನಾದರೂ ಸ್ಯಾಲ್ರಿಡ್ ಪರ್ಸನ್ ಆಗಿದ್ರೆ. ಓಕೆ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, KYC ಡೀಟೇಲ್ಸ್ ಇದು ಮ್ಯಾಂಡೇಟ್ರಿ. ಓಕೆ, ಸೊ PDF ಮೂಲಕ ನೀವು ಇಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಅವರಿಗೆ ಪ್ರೊವೈಡ್ ಮಾಡಬೇಕಾಗುತ್ತೆ, ನಿಮಗೆ ಡೈರೆಕ್ಟಾಗಿ ಅಮೌಂಟ್ ಅನ್ನೋದು ಬರುತ್ತೆ. ಇಲ್ಲಿ ಮಿನಿಮಮ್ ಇಂಟ್ರೆಸ್ಟ್ ರೇಟ್ ಜೊತೆಗೆ ನಿಮಗೆ ಲೋನ್ ಅಮೌಂಟ್ ಅನ್ನೋದು ಸಿಗುತ್ತೆ ಗೈಸ್. ಇದು ಒಂದು ಬೆಸ್ಟ್ ಫೀಚರ್ ಇವ್ರದ್ದಾಗಿದೆ. ಸೊ ಇದಕ್ಕಿಂತ ಬೆಸ್ಟ್ ಆಫ್ ನನಗೆ ಯಾವುದು ಕೂಡ ಅನ್ಸಲ್ಲ. 3 ಈಸಿ ಸ್ಟೆಪ್ಸ್ನಲ್ಲಿ ನಿಮಗೆ ಲೋನ್ ಅಮೌಂಟ್ ಅನ್ನೋದು ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ನೋಡಿ ಗೈಸ್, ನಿಮ್ಗೆ ಏನಾದರೂ ನೀಡ್ ಇತ್ತು, ನಿಮ್ದು ಎಮರ್ಜೆನ್ಸಿ ಇತ್ತು, ಅಥವಾ ನಿಮಗೆ ದುಡ್ಡಿನ ಅವಶ್ಯಕತೆ ಭಾಳ ಇದೆ ಅಂತಂದರೆ ಮಾತ್ರ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಯಾವುದೇ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಗೈಸ್. ನೀವು ಬ್ಯಾಂಕ್ ಮೂಲಕ ಕೂಡ ತೊಗೊಬೋದು. ನಿಮಗೆ ಯಾವ ರೀತಿ ಬ್ಯಾಂಕ್ ಮೂಲಕ ಲೋನ್ ತೊಗೋಬೇಕು ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಕೂಡ ಮಾಡಿದ್ದೀನಿ. ವೀಡಿಯೋ ನೋಡ್ಬಿಟ್ಟು ಅಪ್ಲೈ ಮಾಡ್ಕೋಬೇಕು. ನೀವೇನಾದರೂ ಕ್ರೆಡಿಟ್ ಕಾರ್ಡ್ಗೋಸ್ಕರ ಅಪ್ಲೈ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಕೂಡ ನಾನು ವೀಡಿಯೋ ಚಾನಲಲ್ಲಿರುತ್ತೆ, ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ. ಸೊ ಯಾ ಗೈಸ್, ಇದೇ ಆಗಿರುತ್ತೆ ಇತ್ತು ವೀಡಿಯೋ. ಸೊ ಹೇಗನ್ಸ್ ವೀಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಿಗೋಣ ಗೈಸ್ ಮತ್ತೊಂದು ವೀಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.